ಸಮೀಪದ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಜಲಾಶಯಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಾಗಿನ ಅರ್ಪಿಸಿದರು ವಾಣಿವಿಲಾಸ ಜಲಾಶಯವು 89 ವರ್ಷಗಳ ಬಳಿಕ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಶಾಸಕಿ ಕೆ ಪೂರ್ಣಿಮಾ ಮುಂತಾದವರು ಉಪಸ್ಥಿತರಿದ್ದರು ऐतिहासिक क्षण 75 वर्ष नंतर प्रथम बारी स्वतंत्र नंतर बागिनवन्न बिडुवंत सौभाग्य नम्मेल्लरिगू सिक्किदे इदु महाराजर काल कट्टिरुवंत वाणि विलास अत्यंत भव्यवागिदे मत्तु बहळ उपयुक्तवागिदे 80 वर्ष 88 वर्ष मुंचे तुंबिरुवंत 135 मीटर ಅದ ನಂತರ ಈ ವರ್ಷ ತುಂಬಿ ಹರಿದಿದೆ ಇನ್ನ ಕಾಲದಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಳೆ ಇಲ್ಲದ ಕಾರಣದಿಂದ ಪಶ್ಚಿಮ ಘಟ್ಟದಿಂದ ಬರುವಂತ ಎಲ್ಲ ಸಣ್ಣ ಹೊಳೆಗಳ ಮುಖಾಂತರ ಈ ನೀರು ಇಲ್ಲಿ ಶೇಖರಣೆ ಮಾಡಬೇಕು ಮತ್ತು ಇದನ್ನು ಜನರಿಗೆ ಒದಗಿಸಬೇಕು ಅಂತ ಹೇಳಿ ಅವತ್ತು ಆರ್ಥಿಕವಾಗಿ ಸಂಕಷ್ಟ ಇದ್ದರೂ ಕೂಡ ಅವರು ತಮ್ಮ ಮನತನದ ಒಡೆಯವನ್ನು ಮಾರಿ ಇದನ್ನು ಕಟ್ಟಿರುವಂತದ್ದು ನಾವು ಯಾರು ಕೂಡ ಮರೆಯಕಾಗಲ್ಲ ಇಡೀ ಒಡೆಯರ ಕುಟುಂಬ ಏನಿದೆ ಮಹಾರಾಜ ಒಡೆಯರ ಕುಟುಂಬಕ್ಕೆ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನಾವು ಅಭಿನಂದನೆ ಕಳಿಸಲು ಸಲ್ಲಿಸುತ್ತೇವೆ ಧನ್ಯವಾದಗಳು ಕೂಡ